ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಬ್ಬಿಣದ ದೋಸೆ ಹಂಚನ್ನು ಹೇಗೆ ಅದನ್ನು ಪಳಗಿಸಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಾರೆ ಇದನ್ನು ಪಳಗಿಸೋಕ್ಕೆ ಒಂದು ವಾರ ಬೇಕಾಗುತ್ತೆ, 10 ದಿನ ಬೇಕಾಗುತ್ತೆ ಅಂತ ಹೇಳಿ. ಆ ಥರ ಏನೂ ಬೇಕಾಗಿಲ್ಲ, ನೀವು ಪಳಗಿಸಿದ ತಕ್ಷಣವೇ ಉಪಯೋಗಿಸ್ಬೋದು. ಆ ಥರ ಮೆಥಡನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಹೊಸ ದೋಸೆ ಹಂಚನ್ನು ತಗೊಂಡ್ಬಿಟ್ಟು ಅದನ್ನು ಪಳಗಿಸೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ನಾನು ಇಮಿಡಿಯೇಟ್ ಅದನ್ನು ಉಪಯೋಗಿಸಿದ್ದೀನಿ. ಇದೇನು ನಾನು ಇವಾಗ ಪಳಗಿಸಿದ್ದೀನಲ್ವ, ತಕ್ಷಣವೇ ನಾನು ಉಪಯೋಗಿಸಿದ್ದೀನಿ. ತುಂಬ ಜನ ಅದು ಹಚ್ಚಿ ಇದು ಹಚ್ಚಿ ಒಂದು ವಾರ ಬಿಡಬೇಕು, ಬಿಸಿಲಲ್ಲಿ ಇಡಬೇಕು ಹಿಂಗೆಲ್ಲ ಹೇಳ್ತಾರೆ. ಬಟ್ ಆ ಥರ ಏನೂ ಇಲ್ಲ. ನಾನು ಈಗ ಹೇಳ್ಕೊಡೋ ಮೆಥಡನ್ನು ನೀವು ಫಾಲೋ ಮಾಡಿದರೆ ಸಾಕು, ಸಿಂಪಲ್ಲಾಗಿ ಬೇಗನೆ ನಾವು ದೋಸೆ ಹಂಚನ್ನು ಪಳಗಿಸ್ಬೋದು. ನೋಡಿ, ಕಬ್ಬಿಣದ ಹಂಚು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನ್ ಸ್ಟಿಕ್ ಬದಲಾಗಿ ನೀವು ಈ ರೀತಿ ಕಬ್ಬಿಣ ಹಂಚನ್ನು ಬಳಸಿದರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಹಂಚಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಬಿಸಿನೀರ ಅಂತ ಏನಿಲ್ಲ, ತಣ್ಣೀರನ್ನೇ ಹಾಕ್ಕೋಬೋದು. ಹಾಗೆಯೇ ನಾವೇನು ವಾಷಿಂಗ್ ಪೌಡರ್ ಇರುತ್ತಲ್ಲ ಪಾತ್ರೆ ತೊಳೆಯೋಕ್ಕೆ, ನಾನು ಏನು ಲಿಕ್ವಿಡನ್ನು ಯೂಸ್ ಮಾಡ್ತೀವಲ್ವ, ಅದೇ ಲಿಕ್ವಿಡನ್ನು ನಾವು ಇಲ್ಲಿ ಬಳಸ್ತಾ ಇರೋದು. ನೀವು ಬೇಕಿದ್ದರೆ ಪೌಡರ್ನ ಯೂಸ್ ಮಾಡ್ಬೋದು, ಸೋಪಿನ ಪೌಡರು ಅಥವಾ ಲಿಕ್ವಿಡ್, ಯಾವುದಾದ್ರೂ ಅಡ್ಡಿಯಿಲ್ಲ. ಅದನ್ನು ಯೂಸ್ ಮಾಡಿಕೊಂಡು ಫಸ್ಟ್ ನೀವು ನೀಟಾಗಿ ಈ ರೀತಿ ನೋಡಿ, ಇದನ್ನು ಸ್ಕ್ರಬ್ಬರಿಂದ ಹೀಗೆ ಉಜ್ಜಿದರೆ ಒಂಥರ ಬ್ಲ್ಯಾಕ್ ಕಲರ್ ನಿಮಗೆ ಬರುತ್ತೆ, ಆ ಥರದ್ದೆಲ್ಲ ಪೂರ್ತಿ ಹೋಗ್ಬಿಡುತ್ತೆ. ನೋಡಿ, ಈ ರೀತಿ ಲೈಟಾಗಿಯೇ ಉಜ್ಜಿ, ನೀವೇನು ತುಂಬ ಫೋರ್ಸಾಗಿ ನೀವು ಉಜ್ಜಬೇಕಾಗಿಲ್ಲ. ಈ ರೀತಿ ಹಾಕಿಬಿಟ್ಟು ಸೋಪಿನ ನೊರೆ ಸ್ವಲ್ಪವೇ ಸ್ವಲ್ಪ ನೀವು ನೋಡ್ತಿರ್ಬೋದು, ಜಸ್ಟ್ ಒಂದೇ ಸ್ಪೂನಿನಷ್ಟು ನಾನಿಲ್ಲಿ ಸೋಪಿನ ಲಿಕ್ವಿಡನ್ನು ನಾನಿಲ್ಲಿ ಹಾಕಿರೋದು. ಹಾಕಿಬಿಟ್ಟು ನಂತರ ಪೂರ್ತಿ ಹಂಚನ್ನು ನಾನು ಈ ರೀತಿ ನಾನು ತಿಕ್ತಾ ಇದ್ದೀನಿ. ಇದನ್ನು ನೋಡಿ, ಫುಲ್ ಹಂಚನ್ನು ನಾನು ಪೂರ್ತಿಯಾಗಿ ಕೆಳಗೆ ಮೇಲೆ ಎರಡೂ ಕಡೆಯೂ ಇದನ್ನು ಈ ರೀತಿ ಉಜ್ಜಿಕೊಂಡು ಹಾಗೆ ಇದನ್ನು ತೊಳ್ಕೊಂಡು ನಿಮಗೆ ಬರ್ತೀನಿ. ನೋಡಿ, ಇದನ್ನು ಇವಾಗ ಕೆಳಗೆ ಮತ್ತು ಮೇಲೆ ಎರಡೂ ಕಡೆಯೂ ನಾನು ಸೋಪಿಂದ ಪೂರ್ತಿ ಇದನ್ನು ಹಂಚನ್ನು ಉಜ್ಜಿಕೊಂಡಿದ್ದೀನಿ. ನಂತರ ಅದನ್ನು ಮಾಮೂಲಿ ನೀರಲ್ಲೇ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ನೀವು ಈ ಹಂಚನ್ನು ಒಲೆ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಅಂತ ಹೇಳಿ ಇಟ್ಬಿಡಿ ಇದನ್ನು, ಸ್ವಲ್ಪ ಬಿಸಿ ಆಗಲಿ ಅದು ಹಂಚು. ನೋಡಿ, ಹಂಚು ಬಿಸಿ ಆದಮೇಲೆ ನಾನು 1 ಸ್ಪೂನಿನಷ್ಟು ಆಯಿಲನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 2 ಹಾಕ್ಕೊಡ್ತಾ ಇದ್ದೀನಿ. ನೀವು ದೊಡ್ಡ ಸ್ಪೂನ್ 1 ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕು, 1 ಸ್ಪೂನಷ್ಟು ಆಯಿಲು. ಹಾಗೆಯೇ ಅದ್ರ ಮೇಲೆ ನಾನು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ, ಕೇವಲ 1 ಸ್ಪೂನಿನಷ್ಟು ಎಣ್ಣೆ, ಹಾಗೆ 1 ಸ್ಪೂನಿನಷ್ಟು ಉಪ್ಪು. ಅದಾದ ಮೇಲೆ 1/2 ಸ್ಪೂನಿನಷ್ಟು ನಾನಿಲ್ಲಿ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ. ನಂತರ ನೀವು ಯೂಸ್ ಮಾಡಿರುವಂತಹ ಅಂದರೆ ಹಿಂಡಿ ಇಟ್ಟಿರುವಂತಹ ಈ ನಿಂಬೆಹಣ್ಣಿನ ಸಿಪ್ಪೆ ಇರುತ್ತಲ್ವ, ಹೇಗಿದ್ರೂ ಇದನ್ನು ಬಿಸಾಕ್ತೀವಲ್ವ, ಆ ಸಿಪ್ಪೆನ ತೊಗೊಂಡ್ಬಿಟ್ಟು ಪೂರ್ತಿ ಹಂಚನ್ನು ನೋಡಿ, ಇದಿಷ್ಟು ಉಪ್ಪು, ನಿಂಬೆಹಣ್ಣು, ಹಾಗೆ ಅರಿಶಿನ ಪುಡಿ, ಎಣ್ಣೆ, ಇದಿಷ್ಟು ಕೂಡ ನೀಟಾಗಿ ಅದು ಮಿಕ್ಸ್ ಆಗಬೇಕು. ಆ ಹಂಚಿಗೆ ಪೂರ್ತಿಯಾಗಿ ತಿಕ್ಕಿಬಿಡಿ. ಇದನ್ನು ತೊಗೊಂಡು ನೀಟಾಗಿ ನೀವು ಹಂಚು ಪೂರ್ತಿ ನೀವು ಕೈಯಲ್ಲಿ ಹಿಡ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ನಾನಿಲ್ಲಿ ಫೋರ್ಕನ್ನು ಯೂಸ್ ಮಾಡಿದ್ದೀನಿ. ನೀವು ಕೈಯಲ್ಲಿ ಆಗೋದಿದ್ದರೆ ಕೈಯಲ್ಲೇ ನೀವು ಹಿಡಿದ್ಬಿಟ್ಟು, ಹಂಚು ಬಿಸಿ ಇರುತ್ತೆ, ಸೊ ಹುಷಾರಾಗಿ ನೋಡಿಕೊಂಡು ಇದನ್ನು ಈ ರೀತಿ ಉಜ್ಜಿಬಿಡಿ. ನೋಡಿ, ಇದನ್ನು 1-5 ನಿಮಿಷ ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿ ಉಜ್ಜಿಬಿಟ್ರೆ ಆಯಿತು, ಬೇರೆ ಏನೂ ಮಾಡಬೇಕಾಗಿಲ್ಲ. ನೀವು ಇಷ್ಟೇ ಮಾಡಿದರೆ ಸಾಕು. ಇದಿಷ್ಟು ಆದಮೇಲೆ ಚೆನ್ನಾಗಿರೋ ನೀರಲ್ಲಿ ಇದನ್ನು ಕ್ಲೀನಾಗಿ ವಾಶ್ ಮಾಡಿ. ಆದರೆ ಇದೇನು ಮೆಥಡ್ ನೀವು ಮಾಡಿದ್ರಲ್ಲ, ಮೇಲೆ ಹೇಗೆ ಮಾಡಿದ್ರೋ ಕೆಳಗಡೆನೂ ಕೂಡ ಅದೇ ರೀತಿ ಇದನ್ನು ಉಜ್ಜಿಬಿಟ್ಟು ನಂತರ ವಾಶ್ ಮಾಡಿ. ನೋಡಿ, ನಾನು ಪೂರ್ತಿಯಾಗಿ ಉಜ್ಜಿ ವಾಶ್ ಮಾಡಿ ಆಗಿದೆ ಇವಾಗ. ಈಗ ನಾನು ಇದನ್ನು ಡ್ರೈ ಆಗಿರುವಂತಹ ಕ್ಲಾತ್ನ ತೊಗೊಂಡ್ಬಿಟ್ಟು ಈ ರೀತಿ ಒರೆಸ್ಬಿಟ್ಟು ಇಡ್ತೀನಿ. ಯಾವುದೇ ಕಾರಣಕ್ಕೂ ಇದನ್ನು ನೀರು ಹಾಗೆ ಇರೋ ಥರ ಇಡಬೇಡಿ. ಯಾಕಂದರೆ ಇದು ಕಬ್ಬಿಣದ ಹಂಚು ಆಗಿರೋದ್ರಿಂದ ಕೆಲವೊಂದು ಸಾರಿ ರಸ್ಟ್ ಹಿಡಿದು ಬಿಡುತ್ತೆ, ಅದು ಒಂಥರ ತುಕ್ಕು ಹಿಡಿದ ಹಾಗೆ ಒಂದು ಕಲರ್ ಚೇಂಜ್ ಆಗುತ್ತೆ. ನೋಡಿ, ಒಂಥರ ಈ ಹಳದಿ ಬಣ್ಣ ಆಗಲಿ ಅಥವಾ ಒಂಥರ ಬಿಡುತ್ತೆ ಆ ಥರ ಕಲರು. ನೀವು ನೀರು ಇರೋ ಥರ ನೋಡ್ಕೋಬಾರ್ದು. ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡಾದಮೇಲೆ ಇದನ್ನು ಒರೆಸಿಕೊಂಡು ನೋಡಿ ಈ ರೀತಿ ತೆಗೆದಿಡಬೇಕು. ನೀವು ಹಂಚನ್ನು ತೊಳೆದಾದ್ಮೇಲೆ ಒಂದು ಡ್ರೈ ಆಗಿರುವಂತಹ ಬಟ್ಟೆನ ತೊಗೊಂಡ್ಬಿಟ್ಟು ಪೂರ್ತಿ ಹಂಚನ್ನು
ಪೂರ್ತಿ ಹಂಚನ್ನು ಈ ರೀತಿ ನೀವು ಒರೆಸಿಬಿಟ್ಟು ತೆಗೆದಿಡಿ. ಆಗ ನಿಮಗೆ ತುಂಬ ದಿನಗಳವರೆಗೂ ಕೂಡ ಹಂಚು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ 100 ವರ್ಷ ಆದರೂ ಕೂಡ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಏಳುತ್ತೆ, ಹಂಚಿಂದ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ಥರ ನೀವು ದೋಸೆ ಹಂಚನ್ನು ಹದ ಮಾಡಿಬಿಟ್ರೆ ಆಯಿತು ನೋಡಿ, ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ಚಪಾತಿ ಆಗಲಿ ದೋಸೆ ಆಗಲಿ ನೀವು ಏನು ಬೇಕಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಹರಿದೋಗ್ತಿದೆಯಾ, ಹಾಗೆ ಸರಿಯಾಗಿ ಮೇಲೆ ಏಳ್ತಿಲ್ವಾ ದೋಸೆ? ಸಿಂಪಲ್ ಉಪಾಯ ನೋಡಿ, ಈ ರೀತಿ ಹಂಚನ್ನು ಫಸ್ಟ್ ನೀವು ನೀಟಾಗಿ ಪಳಗಿಸ್ಬಿಟ್ಟು ನಂತರ ಫಸ್ಟ್ ಟೈಮ್ ನೀವು ದೋಸೆ ಮಾಡುವಾಗ ಈ ಫಸ್ಟ್ ದೋಸೆನ ತೆಗೆದುಬಿಡಿ, ನಂತರದ ದೋಸೆನ ಉಪಯೋಗಿಸಿ, ಆಮೇಲೆ ಉಪಯೋಗಿಸ್ಬೋದು, ಏನಿಲ್ಲ. ಆದರೆ ಫಸ್ಟ್ ಟೈಮ್ ಮಾಡುವಾಗ ಫಸ್ಟ್ ದೋಸೆನ ತೆಗೀರಿ, ಅಷ್ಟೇ. ತುಂಬ ಚೆನ್ನಾಗಿ ದೋಸೆಗಳು ಬರ್ತವೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಇನ್ಯಾಕೆ ತಡ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಹೊಸಬ್ರು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಹಾಗೆ ನಮ್ಮ ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತ ಇನ್ನೊಂದು ಚಾನಲ್ ಇದೆ, ಆ ಚಾನಲನ್ನು ವಿಸಿಟ್ ಮಾಡಿ ನಿಮ್ಮ ಅನಿಸಿಕೆನ ನಮಗೆ ತಿಳಿಸಿ. ನೀವು ಹೇಗೆ ಈ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರೋ ಆ ಚಾನಲ್ಗೂ ಕೂಡ ನಮಗೆ ನಿಮ್ಮ ಸಪೋರ್ಟ್ ಬೇಕು. ಓಕೆ, ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.